ನಮಸ್ಕಾರ, ನನ್ನ ಹೆಸರು ನಟರಾಜ್ ಎಂ ಶಿಲ್ಪಿ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯ. ಈ ಒಂದು ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಈ ಒಂದು ಕಲಬುರಗಿ ಆರ್ಟ್ ಸ್ಪೇಸ್ನ ವತಿಯಿಂದ 10 ಜನ ಕಲಾವಿದರ ಈ ಕಲಾ ಪ್ರದರ್ಶನ ನಡೀತಾ ಇದೆ. ಅದರಲ್ಲಿ ಶಿಲ್ಪಕಲೆಯೂ ಕೂಡ ಇಬ್ಬರು ಶಿಲ್ಪಕಲಾವಿದರು ಕೂಡ ಇದ್ದೇವೆ. 8 ಜನ ಚಿತ್ರಕಲಾವಿದರು, ಇಬ್ಬರು ಶಿಲ್ಪಕಲಾವಿದರು ಈ ಒಂದು ಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೇವೆ. ನನ್ನ ಇಲ್ಲಿ ಹಿಂದಗಡೆ ಇರತಕ್ಕಂಥವು ನನ್ನ ಕಲಾಕೃತಿಗಳು. ಈ ರಿಲೀಫ್ ಆಗಿ ಮಾಡಿರತಕ್ಕಂಥ ಈ ಒಂದು ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಭಾಳ ಸಂತೋಷ ಅನಿಸುತ್ತದೆ. ನನ್ನ ಹೆಸರು ರಾಮಗಿರಿ ಪೊಲೀಸ್ ಪಾಟೀಲ್ ಅಂತೇಳಿ. ಅಥವಾ ಶ್ರೀ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಕಲಬುರಗಿ ಆರ್ಟ್ ಸ್ಪೇಸಿಂದ ಗ್ರೂಪ್ ಶೋ ಮಾಡ್ತಾ ಇದ್ದೀವಿ. 10 ಕಲಾವಿದರು ಈ ಗುಂಪು ಪ್ರದರ್ಶನದಲ್ಲಿ 10 ಕಲಾವಿದರು ಭಾಗವಹಿಸಿದ್ದಾರೆ ಇದರಾಗ ಗ್ರೂಪ್ ಶೋನಲ್ಲಿ. ಈ ಎಲ್ಲ ಕಲಾವಿದರಿಗೆ ಆರ್ಟ್ ಸ್ಪೇಸ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಿ ಎಂ ರಾವೂರ್ ಅಂತ, ಹವ್ಯಾಸಿ ಪ್ರವಾಸ ಮಾರ್ಗದರ್ಶಿ. ಇಂದು ನಾನು ಕಲಬುರಗಿ ನಗರದ ಮತಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಒಂದು ಅತ್ಯದ್ಭುತವಾಗಿರತಕ್ಕಂಥ ಕಲಬುರಗಿ ಆರ್ಟ್ ಸ್ಪೇಸ್ನ ಅಡಿಯಲ್ಲಿ ಸಮವಸ್ತ್ರ ಚಿತ್ರಕಲಾ ಮಾಧ್ಯಮ ಪ್ರದರ್ಶನ ನಡೀತಾ ಇದೆ. ಕಲಬುರಗಿಯಲ್ಲಿ ಕಲರವ ಚಿತ್ರಕಲಾವಿದರು ಏನಿದ್ದಾರೆ, ಅದ್ಭುತ ಚಿತ್ರ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ನಾಗರಿಕರು ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು. ಜೊತೆಗೆ ಕಲಬುರಗಿ ನಗರ ಐತಿಹಾಸಿಕ, ಧಾರ್ಮಿಕ ಮತ್ತು ಚಿತ್ರ ಸಾಂಸ್ಕೃತಿಕ ನಗರಿ ಇದೆ. ಮುಂದೆ ಇವತ್ತು ನಾವು ಚಿತ್ರಕಲಾವಿದರ ನಗರ ಅಂತ ಕಾಣಿಸ್ತಾ ಇದ್ದೀವಿ. ಎಲ್ಲರೂ ಪ್ರೋತ್ಸಾಹ ಪ್ರೇರಣೆ ಮಾಡೋದರ ಜೊತೆಗೆ ವೀಕ್ಷಣೆ ಮಾಡೋದರ ಜೊತೆಗೆ ನಮ್ಮ ಕಲಾವಿದರ ಪ್ರತಿಭೆಗಳನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಕೊಂಡೊಯ್ಯಬೇಕಾದ್ರೆ ತಾವೆಲ್ಲ ಇದರೊಳಗೆ ಭಾಗಿಯಾಗಿ ಪ್ರವಾಸೋದ್ಯಮದ ಒಂದು ಭಾಗವಾಗಿ ಈ ಆರ್ಟ್ ಗ್ಯಾಲರಿಯನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ಕಲಬುರಗಿ ನಗರದಲ್ಲಿ ಇರತಕ್ಕಂಥ ಆರ್ಟ್ ಗ್ಯಾಲರಿ ಮತಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನೆ ಆರ್ಟ್ ಗ್ಯಾಲರಿ ಇದೆಯೋ ಅದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬಂದಿರೋ ದೇಶ ವಿದೇಶ ಜನರಿಗೆ ತೋರಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಅಳವಡಿಸ್ಕೊಳ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಸಲಹೆಯನ್ನು ಕೊಡ್ತೀನಿ. ಗ್ಯಾಲರಿಗಳು ಇರಬೇಕು. ಗ್ಯಾಲರಿಗಳು ಇರೋದ್ರಿಂದ ಏನಾಗ್ತದೆ, ಅವ್ರ ಎಕ್ಸ್ಪೋಸಿಷನ್ ಒಳ್ಳೆಯ ಅಭಿಪ್ರಾಯಗಳು ಮತ್ತು ವಿಜುವಲ್ ಥಿಂಗ್ಸ್ ಏನಿರಲ್ಲ, ದೃಶ್ಯ ಮಾಧ್ಯಮದ ಕೆಲವು ಗುಣಗಳು ಸಹಿತ ಗೊತ್ತಾಗ್ತವೆ. ಈ ದೃಷ್ಟಿಯಿಂದ ಏನಿದಲ್ಲ, ಹಳೆ ಕಲೆಕ್ಷನ್ ಜೊತೆ ಜೊತೆ ಹೊಸ ಸಂಬಂಧಗಳನ್ನು ಬೆಳೆಸ್ಬೇಕಲ್ಲ. ಭಾಳ ಸಂಬಂಧ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಈಗ ನಮ್ಮ ಕಲಾವಿದರು ಹೆಂಗೆ ಕಾಂಟ್ರಿಬ್ಯೂಷನ್ ಮಾಡಿರಪ್ಪ ಹಿಂದಿನ ಕಲಾವಿದರು ಆ ಕಾಲಕ್ಕೆ, ಅದರ ಜೊತೆ ಜೊತೆ ನಮ್ಮ ಈಗಿನ ಕಲಾವಿದರು ಕಾಂಟ್ರಿಬ್ಯೂಷನ್ ಏನಿದೆ ಮತ್ತು ಅವ್ರು ಹೇಗೆ ಬೆಳೀತಾ ಇದ್ದಾರೆ ಮತ್ತು ಅವ್ರ ಬೆಳವಣಿಗೆ ಹೇಗೆ ಅರ್ಥಪೂರ್ಣವಾದಂಥ ಬೆಳವಣಿಗೆ ಮತ್ತು ಅನೇಕ ಫಾರ್ಮ್ಗಳನ್ನು ಯೂಸ್ ಮಾಡಿದಾರೆ, ಹೊಸ ಹೊಸ ಕ್ರಿಯಾಶೀಲತೆ ದೃಷ್ಟಿಯಿಂದ ಅವ್ರ ರೇಖೆಗಳಲ್ಲಿ ಸಹಿತ ಇಂಪಾರ್ಟೆನ್ಸ್ ಇದೆ, ಲೈನ್ಸನ್ನು ಸಹಿತ ಇಂಪಾರ್ಟೆನ್ಸ್ ಇದೆ, ಆ ಲೈನ್ಸ್ಗಳನ್ನು ಸಹಿತ ಮಾತಾಡ್ತಾವೆ ಅನ್ನೋದಕ್ಕೆ ಅನೇಕ ಕಲಾವಿದ ಕೃತಿಗಳು ಭಾಳ ಚೆನ್ನಾಗಿ ಮೂಡಿಬಂದಿವೆ. ಆ ದೃಷ್ಟಿಯಿಂದ ಎಲ್ಲರಿಗೂ ಶುಭ ಹಾರೈಕೆ ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಟಿವಿ ಕರ್ನಾಟಕ, ಕರ್ನಾಟಕಾಸ್ ಫಸ್ಟ್ ಆರ್ಟ್ ನ್ಯೂಸ್ ಚಾನಲ್.